ಪದವನ್ನಾಗಿ ವರ್ಗೀಕರಿಸಲಾಗಿದೆ. ಆ ಗುಣಗಳೇನೆಂದರೆ, ಅವುಗಳು ಪ್ರೊಕ್ಯಾರಿಯೋಟ್ ಜೀವಿಗಳಿಂದ ಮಾಡಲ್ಪಟ್ಟಿವೆ ಅಥವಾ ಯುಕ್ಯಾರಿಯೋಟ್ ಜೀವಿಗಳಿಂದ ಮಾಡಲ್ಪಟ್ಟಿವೆ. ಇವುಗಳು ಏಕಕೋಶಿ ಜೀವಿಗಳೇ ಅಥವಾ ಬಹುಕೋಶಿ ಜೀವಿಗಳೇ ಮತ್ತು ಸಂಕೀರ್ಣ ಜೀವಿಗಳೇ. ಇವುಗಳು ಜೀವಕೋಶಗಳ ಕೋಶ ಭಿತ್ತಿಯನ್ನು ಹೊಂದಿದೆ ಅಥವಾ ತಮ್ಮನಿಗೆ ತಾವೇ ಆಹಾರವನ್ನು ತಯಾರಿಸಿಕೊಳ್ಳುತ್ತದೆಯೇ ಎಂದು ಈ ಎಲ್ಲ ಪ್ರಶ್ನೆಗಳ ಆಧಾರದ ಮೇಲೆ ಈ ಐದು ಸಾಮ್ರಾಜ್ಯವನ್ನಾಗಿ ವಿಂಗಡಿಸಲಾಗಿದೆ. ಆ ಐದು ಸಾಮ್ರಾಜ್ಯಗಳು ಮೊನೆರ, ಪ್ರತಿಷ್ಠ, ಶಿಲೀಂದ್ರ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ. ಈ ಐದು ಸಾಮ್ರಾಜ್ಯದಲ್ಲಿ ನಾನು ಪ್ರತಿಷ್ಠ ಸಾಮ್ರಾಜ್ಯ ಅಧ್ಯಯನ ಮಾಡುತ್ತೇನೆ. ಈ ಯುಕ್ಯಾರಿಯೋಟ್ ಜೀವಿಗಳನ್ನು ಒಳಗೊಂಡಿದೆ. ಏಕಕೋಶಿ ಜೀವಿ ಎಂದರೆ ಒಂದೇ ದೇಹವನ್ನು ಹೊಂದಿರುವ ಜೀವಿಯನ್ನು ಏಕಕೋಶಿ ಜೀವಿ ಎನ್ನುತ್ತಾರೆ. ಅದರಲ್ಲಿ ಕೆಲವು ಜೀವಿಗಳು ಚಲಿಸಲು ಕೂದಲಂತಹ ಶಿಲೀಯ ಅಥವಾ ಚಾಟಿಯಂತಹ ಕಶಂಬಗಳನ್ನು ಹೊಂದಿದ್ದಾವೆ ಅಥವಾ ಪರಪೋಷಕವಾಗಿದ್ದಾವೆ. ಸ್ವಪೋಷಕ ಎಂದರೆ ತನಗೆ ತಾನೇ ಆಹಾರವನ್ನು ತಯಾರಿಸಿಕೊಳ್ಳುವುದನ್ನು ಸಪೋಷಕ. ಪರಪೋಷಕ ಎಂದರೆ ಬೇರೆಯವರ ಸಹಾಯದಿಂದ ಆಹಾರವನ್ನು ಪಡೆದುಕೊಳ್ಳುವುದನ್ನು ಪರಪೋಷಕ ಎನ್ನುತ್ತಾರೆ. ಏಕಕೋಶಿಯಲ್ಲಿ ಶೇಖರವ ಡಯಾಡ್ಗಳು ಮತ್ತು ಪ್ರೋಟೋಜಮ್ಗಳು ಈ ಗುಂಪುಗಳಾಗಿ ಕೆಲವು